ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಐವರು ಶಾಸಕರು ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಸಿಗ್ತಾ ಇದೆ. ಎಂಟಿಬಿ ನಾಗರಾಜ್, ರೋಷನ್ ಬೇಗ್, ಸುಧಾಕರ್, ಆನಂದ್ ಸಿಂಗ್, ಮುನಿರತ್ನ ಇದೀಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ ಐವರು ಶಾಸಕರು ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಸಿಗ್ತಾ ಇದೆ. ಎಂಟಿಬಿ ನಾಗರಾಜ್, ರೋಷನ್ ಬೇಗ್, ಸುಧಾಕರ್, ಆನಂದ್ ಸಿಂಗ್, ಮುನಿರತ್ನ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಸಿಗ್ತಾ ಇರುವಂತದ್ದು ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿರುವಂತದ್ದು ಎಂಟಿಬಿ ನಾಗರಾಜ್, ರೋಷನ್ ಬೇಗ್, ಸುಧಾಕರ್, ಆನಂದ್ ಸಿಂಗ್ ಮತ್ತು ಮುನಿರತ್ನ ಅವರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಅನ್ನೋದು ಈ ಕ್ಷಣ ಸಿಗ್ತಾ ಇರುವಂತ ಅಪ್ಡೇಟ್ ಮಾಹಿತಿ. ಸಾಕಷ್ಟು ರೀತಿಯ ಬೆಳವಣಿಗೆಗಳು ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಐವರು ಶಾಸಕರು, ಎಂಟಿಬಿ ನಾಗರಾಜ್, ಮುನಿರತ್ನ, ಸುಧಾಕರ್, ಆನಂದ್ ಸಿಂಗ್, ರೋಷನ್ ಬೇಗ್ ಇವರೆಲ್ಲರೂ ಕೂಡ ಇದೀಗ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಅನ್ನೋದು ಸಿಗ್ತಾ ಇರುವಂತಹ ಮಾಹಿತಿ. ರಾಜೀನಾಮೆ ಅಂಗೀಕಾರ ತಡವಾದ ಹಿನ್ನೆಲೆಯಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರಂತೆ. 10 ಶಾಸಕರ ಜೊತೆ ನಮ್ಮ ಅರ್ಜಿ ಕೂಡ ಪರಿಗಣನೆ ಮಾಡಬೇಕು ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರಂತೆ. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಐವರು ಶಾಸಕರು, ಆನಂದ್ ಸಿಂಗ್ ಆಗಿರ್ಬೋದು, ಎಂಟಿಬಿ ನಾಗರಾಜ್, ರೋಷನ್ ಬೇಗ್, ಮುನಿರತ್ನ ಇವರು ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಯಾಕಂತ ಹೇಳಿದ್ರೆ ರಾಜೀನಾಮೆ ಅಂಗೀಕಾರ ತಡವಾದ ಹಿನ್ನೆಲೆಯಲ್ಲಿ ಇದೀಗ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಯಾಕಂತ ಹೇಳಿದ್ರೆ ಮೊನ್ನೆ 6ನೇ ತಾರೀಕಿಗೆ ರಾಜೀನಾಮೆಯನ್ನ ಕೊಟ್ಟಿರುವಂತದ್ದು, ಇನ್ನೂ ಕೂಡ ಅಂಗೀಕಾರ ಆಗಿಲ್ಲ. ಯಾತಕ್ಕೋಸ್ಕರ ಇಷ್ಟೊಂದು ತಡವಾಗ್ತಿದೆ ಅಂತ ಹೇಳಿ ಮತ್ತೆ ಈ ಐವರು ಶಾಸಕರು ಸುಪ್ರೀಂ ಕೋರ್ಟ್ನ ಮೆಟ್ಟಿಲನ್ನ ಹತ್ತಿರುವಂತದ್ದು. ಇದ್ಯಾಕೋ ತಣ್ಣಗಾಗುವಂತಹ ಯಾವುದೇ ಲಕ್ಷಣಗಳು ಕೂಡ ಕಂಡು ಬರ್ತಾ ಇಲ್ಲ. ಸುಪ್ರೀಂ ಕೋರ್ಟ್ನ ಗಮನಿಸ್ತಾ ಇದ್ರ ಯಾವ ರೀತಿಯಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಒಂದು ಇದನ್ನ ತೋರಿಸ್ತಾ ಇದೀವಿ ನಿಮ್ಗೆ. ಸುಪ್ರೀಂ ಕೋರ್ಟ್ನ ಮೆಟ್ಟಿಲನ್ನ ಹತ್ತಿದ್ದಾರೆ ಐವರು ಶಾಸಕರು. ಮೊನ್ನೆ ಜುಲೈ 6ನೇ ತಾರೀಕಿಗೆ ಅಂದ್ರೆ ಇಷ್ಟೊತ್ತಿಗೆಲ್ಲ ಹೋಗ್ಬಿಟ್ಟು ಹೈರಾಮವೇ ನಡೆದಿತ್ತು ಅವತ್ತು, ಕಳೆದ ಶನಿವಾರ. ಒಂದು ವಾರ ಆಯಿತು ಇವತ್ತಿಗೆ, ಆದ್ರೆ ರಾಜೀನಾಮೆ ಅಂಗೀಕಾರ ಆಗಿಲ್ಲ. ತಡವಾದ ಹಿನ್ನೆಲೆಯಲ್ಲಿ ಮತ್ತೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಐವರು ಅತೃಪ್ತ ಶಾಸಕರು, ಸುಧಾಕರ್ ಆಗಿರ್ಬೋದು, ಎಂಟಿಬಿ ನಾಗರಾಜ್, ಆನಂದ್ ಸಿಂಗ್ ಇವರೆಲ್ಲರೂ ಕೂಡ 10 ಶಾಸಕರ ಜೊತೆ ನಮ್ಮ ಅರ್ಜಿಯನ್ನ ಕೂಡ ನೀವು ಪರಿಗಣನೆಗೆ ತೆಗೆದುಕೊಳ್ಬೇಕು, ನಿಯಮಾವಳಿಗಳಂತೆ ನಾವು ಕೂಡ ರಾಜೀನಾಮೆ ಸಲ್ಲಿಕೆ ಮಾಡಿದ್ದೇವೆ, ಯಾತಕ್ಕೆ ಇಷ್ಟೊಂದು ಡಿಲೇ ಮಾಡ್ತಾ ಇದ್ದೀರಾ, ಇದುವರೆಗೆ ನಮ್ಮ ರಾಜೀನಾಮೆಯನ್ನ ಯಾಕೆ ಅಂಗೀಕರಿಸಿಲ್ಲ, ಸಮಯ ವ್ಯರ್ಥ ಮಾಡದೆ ರಾಜೀನಾಮೆಯ ಅಂಗೀಕಾರಕ್ಕೆ ಸೂಚನೆಯನ್ನ ಕೊಡಬೇಕು ಅಂತ ಹೇಳಿ ಇದೀಗ ಕೋರಿ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ನ ಮೆಟ್ಟಿಲನ್ನ ಹತ್ತಿದ್ದಾರೆ ಐವರು ಶಾಸಕರು, ಎಂಟಿಬಿ ನಾಗರಾಜ್, ರೋಷನ್ ಬೇಗ್, ಸುಧಾಕರ್, ಆನಂದ್ ಸಿಂಗ್ ಮತ್ತು ಮುನಿರತ್ನ ಅವರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇಷ್ಟೊಂದು ಡಿಲೇ ಯಾಕೆ ಮಾಡ್ತಾ ಇರುವಂತದ್ದು, ಉಳಿದ ಅತೃಪ್ತ ಶಾಸಕರಂತೆ ನಮ್ದು ಕೂಡ ರಾಜೀನಾಮೆಯನ್ನ ಪರಿಗಣನೆಗೆ ತೆಗೆದುಕೊಳ್ಳಿ, ಇಷ್ಟು ಡಿಲೇ ಯಾತಕ್ಕೋಸ್ಕರ ಮಾಡ್ತಾ ಇದ್ದೀರಾ. ರಾಜೀನಾಮೆ ಅಂಗೀಕಾರ ತಡವಾದ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ಈ ಐವರು ಶಾಸಕರು ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. 10 ಶಾಸಕರ ಜೊತೆ ನಮ್ಮ ಅರ್ಜಿಯನ್ನ ಕೂಡ ಪರಿಗಣಿಸಿ ನಿಯಮಾವಳಿಗಳ ಪ್ರಕಾರ ನಾವು ಕೂಡ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದೇವೆ, ಬಟ್ ಯಾಕೆ ಇಷ್ಟೊಂದು ಡಿಲೇ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿ ಇದೀಗ ಮತ್ತೆ ಸುಪ್ರೀಂ ಕೋರ್ಟ್ನ ಮೆಟ್ಟಿಲನ್ನ ಹತ್ತಿದ್ದಾರೆ ಐವರು ಶಾಸಕರು. ಈಗ ಗಮನಿಸಬಹುದು, ನಿನ್ನೆ ತೀರ್ಪು ಬಂದಿದೆ, ಮಂಗಳವಾರದವರೆಗೆ ಯಾವುದೇ ರೀತಿಯ ರಾಜೀನಾಮೆಯನ್ನು ಅಂಗೀಕಾರ ಮಾಡೋ ರೀತಿ ಇಲ್ಲ, ಜೊತೆಗೆ ಶಾಸಕರನ್ನ ಅನರ್ಹ ಮಾಡೋದು ಬೇಡ, ಯಾವ ರೀತಿ ಇದೆ ಅದೇ ರೀತಿ ಮುಂದುವರಿಲಿ ಅಂತ ಹೇಳಿ ತೀರ್ಪು ಬಂದಿರುವಂತದ್ದು. ಮಂಗಳವಾರದವರೆಗೆ ಕಾಯ್ತಾ ಇರ್ತಾರೆ ಅಂತ ಅನ್ಕೊಂಡಿದ್ರೆ ಇದೀಗ ಮತ್ತೆ ಈ ಐವರು ಅತೃಪ್ತ ಶಾಸಕರು ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ರಾಜೀನಾಮೆಯ ಅಂಗೀಕಾರ ತಡವಾದ ಹಿನ್ನೆಲೆಯಲ್ಲಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಇದೀಗ ಒಂದು ರೀತಿಯಲ್ಲಿ ಸ್ಪೀಕರ್ಗೆ ಮತ್ತೆ ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇದೆ. ದೋಸ್ತಿ ಸರ್ಕಾರಕ್ಕೆ ಮತ್ತೆ ಮತ್ತೆ ಟೆನ್ಷನ್ ಮೇಲೆ ಟೆನ್ಷನ್ ಆಗ್ತಾ ಇರುವಂತದ್ದು. ನಿಯಮಾವಳಿಗಳಂತೆ ಅಂದ್ರೆ ಏನ್ ರೂಲ್ಸ್ ಇದೆ, ಆ ರೂಲ್ಸ್ ನ ಪ್ರಕಾರ ನಾವು ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದೀವಿ, ಆದ್ರೆ ಯಾಕೆ ಇದುವರೆಗೆ ನಮ್ಮ ರಾಜೀನಾಮೆಯನ್ನ ಅಂಗೀಕಾರ ಮಾಡ್ತಾ ಇಲ್ಲ, ಸಮಯವನ್ನ ವ್ಯರ್ಥ ಮಾಡದೆ ರಾಜೀನಾಮೆಯ ಅಂಗೀಕಾರಕ್ಕೆ ನೀವು ಸೂಚನೆಯನ್ನ ಕೊಡಿ ಅಂತ ಹೇಳಿ ಕೋರಿಕೆಯನ್ನ ಸಲ್ಲಿಸಿ ಇದೀಗ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಇದು ಯಾವ ರೀತಿಯ ಬೆಳವಣಿಗೆಗೆ ಸಾಕ್ಷಿಯಾಗುತ್ತೆ ಗೊತ್ತಿಲ್ಲ. ಮಂಗಳವಾರದವರೆಗೆ ಎಲ್ಲರೂ ಕೂಡ ಕಾದು ನೋಡುವ ತಂತ್ರವನ್ನು ಅನುಸರಿಸ್ತಾರೆ ಅಂತ ಅನ್ಕೊಂಡಿದ್ರೆ ಇದೀಗ ಇಲ್ಲ, ಮತ್ತೆ ಸುಪ್ರೀಂ ಕೋರ್ಟ್ನ ಮೆಟ್ಟಿಲನ್ನ ಹತ್ತಿರುವಂತದ್ದು. 10 ಶಾಸಕರ ಜೊತೆ ನಮ್ಮ ಅರ್ಜಿಯನ್ನು ಕೂಡ ನೀವು ಪರಿಗಣನೆಗೆ ತೆಗೆದುಕೊಳ್ಳಿ ಅಂತ ಹೇಳಿ ಇದೀಗ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ರವೀಶ್. ರವೀಶ್, ಯಾಕೋ ಇದು ನಿಲ್ಲೋ ತರನೇ ಕಾಣ್ತಾ ಇಲ್ಲಪ್ಪ, ದಿನ ದಿನ ಕೂಡ ಸಾಕಷ್ಟು ರೀತಿಯ ಬೆಳವಣಿಗೆಗಳು ಆಗ್ತಾ ಇದೆ, ಮತ್ತೆ ಸುಪ್ರೀಂ ಕೋರ್ಟ್ನ ಮೆಟ್ಟಿಲನ್ನ ಹತ್ತಿದ್ದಾರೆ ಐವರು ಶಾಸಕರು. ಯಶೋಧ, ಪ್ರಮುಖವಾಗಿರ್ತಕ್ಕಂಥದ್ದು ಬಿಜೆಪಿ ಕೂಡ ಸಾಕಷ್ಟು ಸ್ಟ್ರಾಟಜಿಗಳನ್ನು ಕೂಡ ಮಾಡ್ತಾ ಇದೆ. ಹಾಗಾಗಿ ಈಗ 10 ಅತೃಪ್ತರು ಏನೋ ಸುಪ್ರೀಂ ಕೋರ್ಟ್ ಮೆಟ್ಟಿಲಿದ್ರು, ಅವ್ರ ಜೊತೆಗೆ ಇನ್ನು 5 ಕೂಡ ಸೇರ್ಕೊಂಡಿದ್ದಾರೆ.
ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಇವತ್ತು ಅವರು ಈಗಾಗಲೇ ಸುಪ್ರೀಂ ಕೋರ್ಟ್ ಮೆಟ್ಟಲಿದ್ದಾರೆ. ಪ್ರಮುಖವಾಗಿರ್ತಕ್ಕಂಥದ್ದು ಆ 10 ಜನರ ಅರ್ಜಿ ಜೊತೆಗೆ ನಮ್ಮ ಅರ್ಜಿಯನ್ನು ಕೂಡ ನೀವು ವಿಚಾರಣೆ ನಡೆಸಬೇಕು, ಅದರಲ್ಲೇ ಸೇರಿಸ್ಕೊಳ್ಬೇಕು ಅಂತ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಪ್ರಮುಖವಾಗಿರ್ತಕ್ಕಂಥದ್ದು ನಾವು ಕೂಡ ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ದೇವೆ. ರಾಜ್ಯ ಸರ್ಕಾರ ವಾಮಮಾರ್ಗದ ಮೂಲಕ ಬೇರೆ ಬೇರೆ ರೀತಿಯ ಪ್ರಕ್ರಿಯೆಗಳನ್ನು ಕೂಡ ಕೈ ಹಾಕ್ತಾ ಇದೆ, ಜೊತೆಗೆ ಭ್ರಷ್ಟಾಚಾರ ಪ್ರಕರಣಗಳು ಕೂಡ ಒಂದು ತಾಂಡವಾಡ್ತಾ ಇದೆ. ಆ ಕಾರಣಕ್ಕೋಸ್ಕರ ನಾವು ರಾಜೀನಾಮೆ ಕೊಟ್ಟಿದ್ದೇವೆ. ಹಾಗಾಗಿ ಅವರು ಕೊಟ್ಟಿರ್ತಕ್ಕಂಥ ಏನು ಈಗಾಗಲೇ ಒಂದು ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆ ಅರ್ಜಿ ಇದೆ, ಆ ಅರ್ಜಿ ಜೊತೆಗೆ ನಮ್ಮದು ಕೂಡ ವಿಚಾರಣೆ ನಡೆಸಿ ನಮಗೂ ಕೂಡ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಕೂಡ ಸುಪ್ರೀಂ ಕೋರ್ಟ್ ಮೆಟ್ಟಿಲ್ಲಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ನಾಯಕರು ಈ ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದಾರೆ, ಇಲ್ಲಿ ಮನವೊಲಿಸುವಂಥ ಕಾರ್ಯಕ್ಕೆ ಒಂದು ರೀತಿಯಲ್ಲಿ ಇದ್ದಾರೆ. ಈಗ ಒಂದು ರೀತಿಯಲ್ಲಿ ಬಿಜೆಪಿ ಕೂಡ ಮಾಸ್ಟರ್ ಗ್ಲೇಮ್ ಪ್ಲಾನ್ ಮಾಡ್ತಾ ಇದೆ, ಅದರಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಮೂಲಕವೇ ಎಲ್ಲ ರೀತಿಯಲ್ಲೂ ಕೂಡ ಒಂದು ಕಾನೂನುಬದ್ಧವಾಗಿ ನಡೆದುಕೊಳ್ಳೋಣ ಅನ್ನೋದಕ್ಕೂ ಕೂಡ ಪ್ಲಾನ್ ಮಾಡಿದೆ. ಹಾಗಾಗಿ ಸುಪ್ರೀಂ ಕೋರ್ಟ್ನ ತೆಗೆ ಎಲ್ಲರ ಚಿತ್ತ ಕೂಡ ನೆಡ್ತಾ ಇದೆ, ಯಾಕಂದ್ರೆ ಇಲ್ಲಿ ಏನೇ ಮನವೊಲಿಕೆ ಮಾಡಿದ್ರೂ ಕೂಡ ಸುಪ್ರೀಂ ಕೋರ್ಟ್ ತೀರ್ಪೇ ಅಂತಿಮ ಆಗ್ಬಿಡುತ್ತೆ ಫೈನಲ್ ಆಗಿ. ಹಾಗಾಗಿ ಮಂಗಳವಾರದಂದು ವಿಚಾರಣೆಗೆ ಬರುವಂತಹ ಸಂದರ್ಭದಲ್ಲಿ ಕೂಡ ಈ ಐವರ ಒಂದು ವಿಚಾರಣೆ ಕೂಡ ಅದೇ ಸಂದರ್ಭದಲ್ಲಿ ನಡೆಯುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಕ್ಷಣ ಕ್ಷಣಕ್ಕೂ ಕೂಡ ಒಂದು ರೀತಿಯಲ್ಲಿ ರಾಜ್ಯ ರಾಜಕಾರಣ ರೋಚಕತೆಯನ್ನು ಕೂಡ ಪಡೀತಾ ಇದೆ. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರನ್ನ ಈ ಐವರು ಶಾಸಕರು ಏರಿರೋದ್ರಿಂದ ಅವರನ್ನ ಮನವೊಲಿಸುವಂತಹ ಕಾರ್ಯದಲ್ಲಿ ಇರೋದ್ರಿಂದ ಅವರು ಕೂಡ ಈಗ ನೇರವಾಗಿ ನಾವು ರಾಜೀನಾಮೆಯನ್ನು ವಾಪಸ್ ಪಡಿತೀವಿ ಅಂತ ಕೂಡ ಹೇಳೋದಕ್ಕೆ ಬರೋದಿಲ್ಲ. ಹಾಗಾಗಿ ಏನಾಗುತ್ತೆ ಮುಂದೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಸದ್ಯದ ಮಟ್ಟಿಗೆ ಒಂದು ರೀತಿಯಲ್ಲಿ ಕಾಂಗ್ರೆಸ್ನ ನಾಯಕರು ಅದರಲ್ಲೂ ಕೂಡ ಕುಮಾರಸ್ವಾಮಿಯವರಿಗೆ ಇದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದಾಗಿದೆ. ಯಶೋಧ, ಅಂದ್ರೆ ಇದು ಸ್ಪೀಕರ್ಗೆ ಯಾವ ರೀತಿ ಸಂಕಷ್ಟವನ್ನ ತಂದು ಒಡ್ಡಬಹುದು ಅಂತ ಹೇಳಿ ರವೀಶ್. ಇಲ್ಲಿ ಖಂಡಿತವಾಗಿ ಕೂಡ ಸ್ಪೀಕರ್ ಅವರಿಗೆ ಯಾವ ರೀತಿ ಸುಪ್ರೀಂ ಕೋರ್ಟ್ ಆದೇಶ ಕೊಡುತ್ತೆ ಅನ್ನೋ ಆಧಾರದ ಮೇಲೆ ಈ ಒಂದು ಅತೃಪ್ತರ ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ. ಆ ಕಾರಣಕ್ಕೋಸ್ಕರವಾಗಿ ಈಗಾಗಲೇ ಸ್ಪೀಕರ್ ಅವರು ಶೀಘ್ರದಲ್ಲೇ ಒಂದು ರೀತಿಯಲ್ಲಿ ರಾಜೀನಾಮೆಯನ್ನು ಅಂಗೀಕರಿಸಬೇಕು, ಸ್ವಇಚ್ಛೆಯಿಂದ ನಾವು ರಾಜೀನಾಮೆಯನ್ನು ಕೊಡ್ತಾ ಇದ್ದೇವೆ, ಡಿಲೇ ಮಾಡ್ತಾ ಇದ್ದಾರೆ ಸ್ಪೀಕರ್ ಅವರು ಅಂತಲೂ ಕೂಡ ನಿನ್ನೆ ಒಂದು ಅತೃಪ್ತರ ಪರ ಒಂದು ವಕೀಲರು ಕೂಡ ಅಲ್ಲಿ ವಾದ ಮಾಡಿದರು. ಹಾಗಾಗಿ ವಾದಗಳನ್ನು ಕೂಡ ಆಲಿಸಿದೆ, ಜೊತೆಗೆ ಯಥಾಸ್ಥಿತಿಯನ್ನು ಕೂಡ ಕಾಯ್ದುಕೊಳ್ಬೇಕು ಅಂತಲೂ ಕೂಡ ಈಗಾಗಲೇ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ಹಾಗಾಗಿ ಮಂಗಳವಾರದಂದು ಕೊಡುವಂಥ ಆದೇಶ ಏನಿದೆ, ಆ ತೀರ್ಪು ಏನಿದೆ, ಅದು ಖಂಡಿತವಾಗಿಯೂ ಕೂಡ ಇಡೀ ರಾಜ್ಯ ರಾಜಕಾರಣ ದಿಕ್ಕನ್ನೇ ಬದಲಿಸುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಎಲ್ಲರ ಚಿತ್ತ ಆ ಒಂದು ಮಂಗಳವಾರದತ್ತ ಇರುತ್ತೆ. ಸುಪ್ರೀಂ ಕೋರ್ಟ್ ಆ ಒಂದು 10+5 ಈ 15 ಜನರ ರಾಜೀನಾಮೆ ವಿಚಾರವಾಗಿ ಯಾವ ನಿರ್ದೇಶನ ಆದೇಶ ಕೊಡುತ್ತೋ ಅದೇ ಫೈನಲ್ ಆಗುತ್ತೆ. ಹಾಗಾಗಿ ಮಂಗಳವಾರದ ತನಕ ಈ ರೀತಿಯ ರೋಚಕತೆ ಮತ್ತೆ ಟ್ವಿಸ್ಟ್ಗಳನ್ನ ಕಾಯಲೇಬೇಕಾಗುತ್ತೆ. ಯಶೋಧ, ಇಲ್ಲಿ ಇದೀಗ MTB ನಾಗರಾಜ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇದೀಗ ನೋಡಿದ್ರೆ ಅವ್ರ ಸಂಧಾನಕ್ಕೆ ಪ್ರಯತ್ನ ಕೂಡ ಆಗ್ತಾ ಇದೆ, ಅವರು ಕೂಡ ಸಮಯ ಕೇಳಿದ್ದಾರೆ. ಅಂದ್ರೆ ಏನ್ ಅರ್ಥ ಇದು ಅಂತ? ಖಂಡಿತವಾಗಿ ಕೂಡ ಇದೇ ವಿಚಾರ ಈಗ ಕಾಂಗ್ರೆಸ್ನ ನಾಯಕರಿಗೆ ಶಾಕ್ ಆಗಿರತಕ್ಕಂಥದ್ದು, ಯಾಕೆಂದರೆ ಬೆಳಿಗ್ಗೆಯಿಂದ 7 ಗಂಟೆಗಳ ಕಾಲ ಸತತವಾಗಿ ಆ ಒಂದು ಸಂಧಾನ ಮಾಡ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. MTV ನಾಗರಾಜ್ ಅವರು ಕೂಡ ಸ್ಪಷ್ಟವಾಗಿ ಹೇಳಿಲ್ಲ, ಅಂದರೆ ನಾನು ವಾಪಸ್ ತೆಗೆದುಕೊಂಡು ಬಿಡ್ತೇನೆ ಅಂತ, ನಾನು ಕಾಲಾವಕಾಶ ಕೇಳಿದ್ದೇನೆ ಅಂತ. ಈ ನಡುವೆ ಈ ರೀತಿಯ ಬೆಳವಣಿಗೆಗಳಾಗ್ತಾ ಇರೋ ಹಿನ್ನೆಲೆಯಲ್ಲಿ MTV ನಾಗರಾಜ್, ಸುಧಾಕರ್, ಮುನಿರತ್ನ ಅವ್ರ ಜೊತೆ ರೋಷನ್ ಬೇಗ್, ಆನಂದ್ ಸಿಂಗ್ ಇವರುಗಳು ಕೂಡ ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲಿರೋದ್ರಿಂದ ಇದು ಮತ್ತಷ್ಟು ಒಂದು ರೀತಿಯಲ್ಲಿ ಗೊಂದಲಕ್ಕೆ ಕಾರಣವಾಗಿದೆ. ಹಾಗಾಗಿ ಕಾಂಗ್ರೆಸ್ನ ನಾಯಕರು ಒಂದು ರೀತಿಯಲ್ಲಿ ಗೊಂದಲಕ್ಕೆ ಬಿದ್ದಿದ್ದಾರೆ. ಈಗ ದೋಸ್ತಿ ನಾಯಕರು ಅಂದರೆ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಟೀಮ್ ಯಾರೆಲ್ಲ ಯಾವ ತಂತ್ರಗಳನ್ನು ಮಾಡ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಈ ಐವರು ಸುಪ್ರೀಂ ಕೋರ್ಟ್ ಮೆಟ್ಟಿಲಿರೋದ್ರಿಂದ ಮತ್ತೆ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಾಳಯ ಮತ್ತು ದೋಸ್ತಿ ಪಾಳಯದಲ್ಲಿ ಶಾಕ್ ಆಗಿದೆ ಅಂತಲೇ ಕೂಡ ಹೇಳ್ಬೋದಾಗಿದೆ. ಯಶೋಧ, ಈಗ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದರೆ ಅರ್ಜಿಯಲ್ಲಿ ಏನೇನಿದೆ ಅಂತ ಹೇಳಿ ರವೀಶ್. ಪ್ರಮುಖವಾಗಿರ್ತಕ್ಕಂಥದ್ದು ಈ ಹಿಂದೆ 10 ಶಾಸಕರು ಅರ್ಜಿಯಲ್ಲಿ ಯಾವೆಲ್ಲ ವಿಚಾರಗಳನ್ನು ಪ್ರಸ್ತಾಪಿಸಿದರು ಅಂದರೆ ರಾಜ್ಯ ಸರ್ಕಾರದ ಮೇಲೆ ನಮಗೆ ವಿಶ್ವಾಸ ಇಲ್ಲ, ಹಗರಣಗಳ ಕೋಪದಲ್ಲಿ ರಾಜ್ಯ ಸರ್ಕಾರ ಈಗಾಗಲೇ ಬೇಯ್ತಾ ಇದೆ, ಆ ಕಾರಣಕ್ಕೋಸ್ಕರ ನಾವು ಸ್ವಇಚ್ಛೆಯಿಂದ ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ದೇವೆ, ನಮಗೆ ಯಾರಲ್ಲೂ ಒತ್ತಡವೂ ಕೂಡ ಇಲ್ಲ, ಹಾಗಾಗಿ ರಾಜೀನಾಮೆಯನ್ನು ಸ್ಪೀಕರ್ ಅವರ ಬಳಿ ತೆಗೆದುಕೊಂಡು ಹೋಗಿದ್ದೇವೆ, ಅವರು ರಾಜೀನಾಮೆಯನ್ನು ಶೀಘ್ರದಲ್ಲೇ ಅಕ್ಸೆಪ್ಟ್ ಮಾಡಬೇಕಾಗುತ್ತೆ, ಜೊತೆಗೆ ಅನರ್ಹತೆಯ ಒಂದು ಅರ್ಜಿ ಕೂಡ ಇದೆ, ಅದನ್ನು ವಜಾ ಮಾಡಬೇಕು ಅಂತ ಏನು ಆ ಒಂದು 10 ಶಾಸಕರು ಹಾಕ್ಕೊಂಡಿದ್ದ ಸುಪ್ರೀಂ ಕೋರ್ಟ್ನಲ್ಲಿ ಅದೇ ಅಂಶಗಳನ್ನು ಕೂಡ ಈ 5 ಅರ್ಜಿಯಲ್ಲೂ ಕೂಡ ಪ್ರಸ್ತಾಪಿಸಿದ್ದಾರೆ. ಹಾಗಾಗಿ ಆ ಒಂದು 5 ಅಂಶಗಳಿಗೆ ಸುಪ್ರೀಂ ಕೋರ್ಟ್ ಯಾವ ರೀತಿ ಒಂದು ಪುರಸ್ಕಾರ ಕೊಡುತ್ತೋ ಅಥವಾ ತಿರಸ್ಕಾರ ಮಾಡುತ್ತೋ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಮಂಗಳವಾರ ವಿಚಾರಣೆ ಇರೋದ್ರಿಂದ ಮಂಗಳವಾರದಂದು ಇಡೀ ಅಂದರೆ ರಾಜ್ಯ ಸರ್ಕಾರದ ಭವಿಷ್ಯ ಮತ್ತು ಈ ಒಂದು ಅತೃಪ್ತ ಶಾಸಕರ ಭವಿಷ್ಯ ಸುಪ್ರೀಂ ಕೋರ್ಟ್ ಕೈಯಲ್ಲಿದೆ ಅಂತ ಕೂಡ ಹೇಳ್ಬೋದಾಗಿದೆ. ಜೊತೆಗೆ ಸ್ಪೀಕರ್ ಅವರ ಒಂದು ಇದ್ರ ಬಗ್ಗೆಯೂ ಕೂಡ ಅಂದರೆ ಅವ್ರಿಗಿರ್ತಕ್ಕಂಥ ಹಕ್ಕಿನ ಬಗ್ಗೆಯೂ ಕೂಡ ಒಂದು ರೀತಿಯಲ್ಲಿ ಸ್ಪಷ್ಟವಾದ ಆದೇಶ ಹೊರಬೀಳುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಯಶೋಧ, ಓಕೆ, ಥ್ಯಾಂಕ್ ಯು ರವೀಶ್. ಗಮನಿಸ್ತಾ ಇದ್ದೀರಾ ಇದೀಗ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತಹ ದೃಶ್ಯಾವಳಿಗಳನ್ನ, ಆ ಲೆಟರ್ ಅನ್ನ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಸಾಕಷ್ಟು ರೀತಿಯ ಬೆಳವಣಿಗೆಗಳು ಆಗ್ತಾ ಇದೆ. ಇದೊಂದು ರೀತಿಯಲ್ಲಿ ದೋಸ್ತಿ ಸರ್ಕಾರಕ್ಕೂ ಕೂಡ ಮತ್ತೆ ಮತ್ತೆ ಕಂಟಕ ಎದುರಾಗೋ ತರ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ಸ್ಪೀಕರ್ಗೂ ಕೂಡ ಸಂಕಷ್ಟ ಅಂತಾನೆ ಹೇಳ್ಬೋದು. ಇದೀಗ 5 ಶಾಸಕರು ಮತ್ತೆ ಇದೀಗ ಒಂದು ರೀತಿಯಲ್ಲಿ ಸುಪ್ರೀಂ ಕೋರ್ಟ್ನ ಮೆಟ್ಟಿಲನ್ನ ಹತ್ತಿರುವಂತದ್ದು. ಸೊ ಮಂಗಳವಾರ ಏನಾಗಬಹುದು, ಯಾವ ರೀತಿಯ ತೀರ್ಮಾನ ಬರಬಹುದು, ಯಾವ ರೀತಿಯ ತೀರ್ಪು ಬರಬಹುದು ಅನ್ನೋದು ಎಲ್ಲರಿಗೂ ಕೂಡ ಕುತೂಹಲ. ಅದರ ನಡುವೆ ಇದೀಗ 5 ಶಾಸಕರು ಯಾಕೆ ನಮ್ಮ ರಾಜೀನಾಮೆ ಅಂಗೀಕಾರ ಆಗ್ತಾ ಇಲ್ಲ, ಯಾಕೆ ಡಿಲೇ ಆಗ್ತಾ ಇದೆ ಅಂತ ಹೇಳಿ ಇದೀಗ ಸಾಕಷ್ಟು ಪ್ರಶ್ನೆಯನ್ನ ಎತ್ತಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ.